नमस्कार रिव्यू चानल गे स्वागत नानु सौख्य गांवकर बीजेपी गे मोदल बिग शॉक कोट्ट सिद्धरामय्य अधिकार केरता इद्द हागे बीजेपी अत्त वाग्बाणगळन्नु बिट्टिरुव केंद्र सरकारद कडेगू कूड अस्त्र प्रयोग माडिरुवंत सिद्धरामय्य ईग बीजेपी गे ई रीतियद्दोंदु आघात कोट्टिद्दारे कुतूहल कारण आगे बेळवणिगे माहिति मुंदे इट्टादेवि मिस् माडिद्रे नम्म चानल सब्स्क्राइब माडि बेल बटन क्लिक माडिद्रे एल्ल अपडेट्स निम्मन्न तलुपुत्ते वीक्षकरे ईग बरोबरि 20,000 कोटि टेंडर कामगारियन्न वापस् पडेदिरोदु सिद्धरामय्य सरकार अधिकारक्के बंदागले घोषणे माडिद्रु बीजेपिय अवधिय स्क्याम् गळन्न सद्यदल्लिये तार्किक अंत्यक्के तलुपिस्तीवि बिटकॉइन पीएसआई ಅಕ್ರಮ ಸೇರಿದಂತೆ ಇನ್ನೇನೇನು ಅಕ್ರಮಗಳಾಗಿವೆಯೋ ಅದೆಲ್ಲದರ ತನಿಖೆ ಶುರು ಮಾಡ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅಧಿಕೃತವಾಗಿ ತನಿಖಾಧಿಕಾರಿಗಳಿಗೆ ಸೂಚನೆ ಹೋಗಿದೆ ಈ ಬಗ್ಗೆ ಅದು ಒಂದು ಕಡೆ ಮತ್ತೊಂದು ಕಡೆ ಬಿಜೆಪಿಯ ಅವಧಿಯ ಕೆಲವು ಕಾಯ್ದೆ ಕಾನೂನುಗಳನ್ನು ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿರೋದು ಅದು ಗೋಹತ್ಯೆ ನಿಷೇಧ ಮತಾಂತರ ನಿಷೇಧ ಇರಬಹುದು ಪಠ್ಯ ಪುಸ್ತಕ ಪರಿಷ್ಕರಣೆ ವಿಚಾರದಲ್ಲಿ ಹಲವು ಪ್ರಮುಖ ನಿರ್ಧಾರಗಳು ಬಿಜೆಪಿ ಸರ್ಕಾರ ಏನೇನು ತಗೊಂಡಿತ್ತು ಆ ನಿಟ್ಟಿನಲ್ಲಿ ಬದಲಾವಣೆ ಮಾಡುವಂಥ ಲೆಕ್ಕಾಚಾರ ಸಿದ್ದರಾಮಯ್ಯ ಸರ್ಕಾರ ಹಾಕ್ತಿದೆ ಅದು ಒಂದು ಕಡೆ ಈಗ ಮತ್ತೊಂದು ಆಘಾತ ಏನಪ್ಪ ಅಂತ ಕೇಳಿದ್ರೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅಂದರೆ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯ ಒಂದಿಷ್ಟು ಪ್ರಮುಖ ಇಲಾಖೆಗಳ ಟೆಂಡರ್ ಈಗ ವಾಪಸ್ ಪಡೆಯಲಾಗಿದೆ ಆ ಇಲಾಖೆಗಳ ಅನುಮೋದನೆಯನ್ನು ರದ್ದುಗೊಳಿಸಿದೆ ಸಿದ್ದರಾಮಯ್ಯ ಸರ್ಕಾರ 12,000 ಕೋಟಿ ಅಲ್ಲ 20,000 ಕೋಟಿ ಮೌಲ್ಯದ ಟೆಂಡರ್ ವಾಪಸ್ ಪಡೆದಿರೋದು ಅದರಲ್ಲೂ ವಿಶೇಷವಾಗಿ ನೀರಾವರಿ ಇಲಾಖೆ ಹಿಂದೆ ಗೋವಿಂದ ಕಾರಜೋಳ ಅವರು ನಿಭಾಯಿಸಿದ್ದಂಥ ಖಾತೆ ಗ್ರಾಮೀಣಾಭಿವೃದ್ಧಿ ಈಶ್ವರಪ್ಪನವರು ನಿಭಾಯಿಸಿದ್ರು ಈ ಇಲಾಖೆಗಳಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವ ಆರೋಪ ಕೇಳಿಬಂದಿತ್ತು ಈಶ್ವರಪ್ಪನವರಂತೂ ರಾಜೀನಾಮೆನೆ ಕೊಡಬೇಕಾಗುವಂತೂ ಗೋವಿಂದ ಕಾರಜೋಳ ವಿರುದ್ಧನೂ ಈ ಗುತ್ತಿಗೆದಾರ ಸಂಘದವರೆಲ್ಲ ಸುಮಾರು ಜನ ಬೇರೆ ಬೇರೆ ಆರೋಪಗಳನ್ನೆಲ್ಲ ಮಾಡಿದ್ರು ಹಾಗೇ ಲೋಕೋಪಯೋಗಿ ಇಲಾಖೆ ಇನ್ನಿತರ ಪ್ರಮುಖ ಇಲಾಖೆಗಳ ಟೆಂಡರ್ ಈಗ ವಾಪಸ್ ಪಡೆದಿರೋದು ಮಹತ್ವದ ಬೆಳವಣಿಗೆ ಇದು ತಕ್ಷಣಕ್ಕೆ ಇದು ಇಂಪ್ಲಿಮೆಂಟ್ ಆಗಬೇಕು ಅಂತ ನೋಡ್ತಾ ಇದ್ದೀವಿ ಆರ್ಡರನ್ನು ಸಿದ್ದರಾಮಯ್ಯನವರು ಹೊರಡಿಸಿರುವಂಥ ಆದೇಶದ ಪ್ರತಿ ತಕ್ಷಣ ಇದು ಜಾರಿಗೆ ಬರುವಂತೆ ತ್ವರಿತಗತಿಯಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಕೆಲಸ ಅಂತ ಮುದ್ರೆ ಒತ್ತಲಾಗಿದೆ ಯಾವ್ಯಾವುದು ಎಲೆಕ್ಷನ್ ಹೊತ್ತಲ್ಲಿ ಚುನಾವಣೆಗೆ ಅಂತಲೇ ಕೆಲವು ಟೆಂಡರ್ ಮಾಡಿದ್ದಾರೆ ಅನ್ನೋ ಥರದ್ದೆಲ್ಲ ಆರೋಪ ಕೇಳಿಬಂದಿತ್ತು ತಮ್ಮ ತಮ್ಮವ್ರಿಗೆ ಅನುಕೂಲ ಮಾಡಿಕೊಡೋಕೆ ಅಂತ ಎಲ್ಲ ಹಾಗೆ ಗುತ್ತಿಗೆದಾರರದ್ದು 40% 50% ತನಕನೂ ಏನು ಆರೋಪ ಇತ್ತಲ್ವ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಥರ ಪರ್ಸೆಂಟೇಜ್ ನಡೀತಾ ಇದೆ ಎಲ್ಲಿಂದ ಎಲ್ಲಿ ತನಕ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ಕೊಂಡು ಬರಬೇಕು ಅನ್ನೋದೆಲ್ಲ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಬಹುದೊಡ್ಡ ಮಟ್ಟದಲ್ಲಿ ಪ್ರಧಾನಿ ಮೋದಿಯವರ ತನಕ ಲೆಟರ್ ಬರೆದು ಹೋರಾಟ ಆಯಿತು ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಗುತ್ತಿಗೆದಾರರ ಜೊತೆಗೆ ನಿಂತು ಕಾನೂನು ತಜ್ಞರ ಟೀಮ್ ಕೂಡ ರಚನೆ ಮಾಡಿದರು ಕಾನೂನು ಹೋರಾಟ ಮಾಡೋದಕ್ಕೆ ಆಮೇಲೆ ಎಲೆಕ್ಷನ್ ಬಂತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇಂತಹ 10 ಹಲವು ಟೆಂಡರ್ಗಳನ್ನೇ ರದ್ದು ಮಾಡಿರುವುದು ಸಿದ್ದರಾಮಯ್ಯನವರು ಮೊಟ್ಟ ಮೊದಲ ಬಿಗ್ ಶಾಕ್ ಕೊಟ್ಟಿದ್ದಾರೆ ಬಿಜೆಪಿಗೆ ಬಿಜೆಪಿಯ ಅವಧಿಯ ಈ ಟೆಂಡರ್ ಅನುಮೋದನೆ ವಾಪಸ್ ಪಡೆಯುವ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಕಾದಿದೆ ಅನ್ನೋದೇ ಇಲ್ಲಿ ಕುತೂಹಲ ಯಾಕಂದರೆ ಬಿಜೆಪಿಯವರು ಬಂದಾಗ ಇಂದಿರಾ ಕ್ಯಾಂಟೀನ್ಗೆಲ್ಲ ಅನುದಾನ ಎಲ್ಲ ನಿಂತು ಹೋಗಿ ಆರ್ಥಿಕ ಬಲ ಇಲ್ಲದೆ ಬಹಳಷ್ಟು ಕಡೆಗಳಲ್ಲಿ ಬಾಗಿಲು ಹಾಕಿದ್ದಾಗಿದೆ ಸರಿ ವ್ಯವಸ್ಥೆ ಎಲ್ಲೂ ಇರಲಿಲ್ಲ ಈಗ ಅದೆಲ್ಲ ಇಂದಿರಾ ಕ್ಯಾಂಟೀನ್ ಮತ್ತೆ ಮರುಜೀವ ಪಡ್ಕೊಳ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಅದ್ರ ಬೆನ್ನಲ್ಲೇ ಬಿಜೆಪಿಯ ಅವಧಿಯ ಈ ಟೆಂಡರ್ಗಳು ಎಲ್ಲೆಲ್ಲಿ ಅಕ್ರಮ ಆಗಿತ್ತೋ ನಿಯಮಗಳನ್ನು ಗಾಳಿಗೆ ತೂರಿದೆ ಬಿಜೆಪಿ ಉದ್ದೇಶಪೂರ್ವಕವಾಗಿ ಕೆಲವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅನ್ನುವಂಥ ಆರೋಪ ಕಾಂಗ್ರೆಸ್ ಮಾಡಿತ್ತಲ್ಲ 40% ಪೇ ಸಿಎಂ ಅಂತೆಲ್ಲ ಆ ಅಭಿಯಾನ ಬರೀ ನಾವು ಅಭಿಯಾನ ಮಾಡಿದ್ದಲ್ಲ ಹೋರಾಟ ಮಾಡಿದ್ದಲ್ಲ ನಾವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಅದಕ್ಕೆಲ್ಲ ನ್ಯಾಯವನ್ನು ಒದಗಿಸ್ತೀವಿ ಅಂತ ಈ ಥರದ ಕ್ರಮವನ್ನು ಕೈಗೊಂಡಿರೋದು ಅಕ್ರಮದ ವಾಸನೆ ಬಂದಲ್ಲೆಲ್ಲ ಈಗ ಅದನ್ನು ರದ್ದುಗೊಳಿಸಲಾಗ್ತಾ ಇದೆ ಸಿದ್ದರಾಮಯ್ಯನವರು ಬಿಜೆಪಿಗೆ ಇಂಥದ್ದೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು